ಸರ್, ನನ್ನ ಹೆಸರು ಗಗನ್ ಅಂತ. ಗಗನ್. ನಮ್ಮದು ಇಲ್ಲೇ ಲೋಕಿಕೆರೆ ಗ್ರಾಮ. ನಮ್ಮ ಸರ್, ನಮ್ಮದು ನಮ್ಮದು ದಾವಣಗೆರೆಯಲ್ಲಿ ಇರೋದು ನಾವು ಪ್ರಾಪರ್ ಆಗಿ. ಓಕೆ. ಇಲ್ಲಿ ತೋಟ ಹೊಲ ತಗೊಂಡು ತೋಟ ಮಾಡಿದ್ದೀವಿ ಸರ್. ಇವಾಗ ಇದನ್ನ ನೀವು ತೊಗೊಂಡು ತೋಟ ಮಾಡಿರೋದು? ತಗೊಂಡು ತೋಟ ಮಾಡಿರೋದು. ಓಕೆ ಒಂದು ಓಕೆ. ವರ್ಷ ಒಂದು ಬೆಳೆ ನಾವು ಇದು ಭತ್ತ ಬೆಳೆದ್ವಿ. ಭತ್ತ ಬೆಳೆದ್ಬಿಟ್ಟು ಟ್ಯಾಕೋ ಲಾಸ್ ಆಯಿತು. ಯಾಕೆ ಲಾಸ್ ಆಯಿತು ಸರ್? ಲಾಸ್ ಆಯಿತು ಅಂದರೆ ನಾವು ಹೊಸ್ದಾಗಿ ಬರ್ತೀವಲ್ಲ, ಓಕೆ ಹೊಸ್ದಾಗಿ ಬಂದಾಗ ಸ್ವಲ್ಪ ಎಲ್ಲ ನಮಗೆ ಕಲ್ತ್ಕೊಳ್ಳೋ ತನಕ ಸ್ವಲ್ಪ ಭಾಳ ಹಿಂಸೆನೇ ಅದು. ಓಕೆ. ರೇಟ್ ಎಲ್ಲ ಬಿದ್ದೋಯ್ತು. ಕೋವಿಡ್ ಟೈಮಲ್ಲಿ ಮಾಡಿದೆ ಸರ್. ಆಮೇಲೆ ಒಂದು ವರ್ಷ ಖಾಲಿ ಬಿಟ್ಟುಬಿಟ್ಟು ನನ್ನ ಬಲ್ವಂತಕ್ಕೆ ಮನೇಲಿ ಒಪ್ಕೊಂಡ್ರು ತೋಟ ಮಾಡೋಣ ಅಂತ. ಓಕೆ. ಹಂಗಾಗಿ ಈಗ ಅಡಿಕೆದೆಲ್ಲ ನೋಡಿದ್ರೆ ನೀವು, ನಿಮಗೆ ಗೊತ್ತಾಗುತ್ತಲ್ಲ, ಅಡಿಕೆದು 3 ಎಕರೆನೂ ಅಡಿಕೆ ಮಾಡಿಲ್ಲ ನಾನು. 1 ಎಕರೆ ಎಕ್ಸಾಟಿಕ್ ಫ್ರೂಟ್ಸ್ ಮಾಡಿದ್ದೀನಿ ಸರ್, ನಿಮ್ಗೆ ಕಾಣ್ಬೋದು ಇಲ್ಲಿ. ಹೋಗ್ಬರೋಣ ಬನ್ನಿ ಸರ್. ಹೋಗೋಣ ಸರ್. ಸ್ವಲ್ಪ ಕಾಲು ನೋವಾಗಿದೆ, ಒಂಚೂರು ಹೌದಾ? ನನಗೆ ಅಲ್ಲಿ ಸರಿ ಇಲ್ಲಾಂದ್ರೆ ಸರ್, ಅಲ್ಲೇ ಬಂದು ತೋರಿಸಿದ್ದೆ, ಒಂಚೂರು ತೋಟ ನೋಡ್ರಿ, ಇಲ್ಲೇ ಕೂತು ಮಾತಾಡ್ತೀನಿ ನಾನು. ಸರಿ ಸರಿ, ಆಯಿತು ಸರ್, ಖಂಡಿತ. ಓಕೆ ಸರ್. ಯಾವ್ದ್ಯಾವ್ದು ತಳಿ ಸಾಕು ಹಾಕಿದ್ದೀರಾ ಸರ್ ಇದು? ನಮ್ಮ ಹಣ್ಣಿನ ತಳಿ ಒಳಗೆ ನಮ್ಮದು ಬಟರ್ ಫ್ರೂಟ್ ಮೇಜರ್ ಆಗಿ ಮಾಡಿದ್ದೀನಿ. ಬಟರ್ ಫ್ರೂಟು, ಮ್ಯಾಂಗೋ, ಮ್ಯಾಂಗೋ ಒಳಗೆ ಮಲ್ಲಿಕ ಮತ್ತು ಅಲ್ಫೆನ್ಸೋ ಮಾಡಿದ್ದೀನಿ. ಓಕೆ. ಆಮೇಲೆ ಇದು ಒಂದು 15 ವೆರೈಟಿ ನಮಗೆ ಇದಿದೆ ಸರ್. ಜಾಕ್ ಫ್ರೂಟ್ ಇದೆ, ಓಕೆ. ಪಲ್ಸ್ ಇದೆ, ಒಂದು 5 ಜಾತಿ ನೇರಳೆ ಇದೆ, ಆಮೇಲೆ ಸ್ಟಾರ್ ಫ್ರೂಟ್ ಇದೆ, ಆಮೇಲೆ ರೋಸ್ ಆ್ಯಪಲ್ ಇದೆ, ವಾಟರ್ ಆ್ಯಪಲ್ ಇದೆ, ಅಬಿಯೂ ಇದೆ, ಚಕ್ಕೆ, ಆಮೇಲೆ ನಿಮಗೆ ಕಾಣುತ್ತೆ ನಿಮಗೆ ಇದು ಸ್ಟ್ರಾಬೆರಿ ಗೋವಾ. ಓಕೆ. ಸ್ಟ್ರಾಬೆರಿ ಗೋವಾ ಇದೆ, ಆಮೇಲೆ ನೆಲ್ಲಿ ಇದೆ, ಬೇಲ್ದಣ್ಣು, ಬೇಲ್ದಣ್ಣು ಗೊತ್ತಲ್ಲ, ಬೇಲ್ದಣ್ಣು. ಬೇಲ್ದಣ್ಣು ಇದೆ. ಓಕೆ. ಆಲ್ಮೋಸ್ಟ್ ಆಲ್ ಮ್ಯಾಕ್ಸಿಮಮ್ ಕವರ್ ಮಾಡಿದ್ದೀನಿ ಸರ್. ಇಂಥದ್ದು ಸಿಗಬಾರ್ದು. ಮೋಸಂಬಿ ಇದೆ, ಮೋಸಂಬಿ ಒಳಗೆ ರಂಗ್ಪುರಿ ಮೋಸಂಬಿ ಮತ್ತು ಮಾಲ್ಟಾ ಅಂತ ವೆರೈಟಿ ಇದೆ. ಓಕೆ. ಆಮೇಲೆ ಮಾರ್ಕೆಟ್ ಲೆಮನ್ ಹಾಕಿದ್ದೀವಿ, ಮಾರ್ಕೆಟ್ ಲೆಮನ್ ಅಂತ ಲೆಮನ್ನು ಹಾಕಿದ್ದೀನಿ. ಓಕೆ. ಒಟ್ಟು ಫಾರೆಸ್ಟ್ ಸ್ಪೀಷೀಸ್ ಒಳಗೆ ನಾವು ಮಾಗನಿ ಮೇಜರ್ ಆಗಿ ತೊಗೊಂಡಿನಿ ಸರ್. ಆಫ್ರಿಕನ್ ಮಾಗನಿನ ರೋಡಿಗೆ ಹಾಕಿದ್ದೀನಿ, ನಿಮಗೆ ಕಾಣಿಸುತ್ತೆ. ಆಲ್ಮೋಸ್ಟ್ ಅಲ್ಲೆಲ್ಲ ಕವರ್ ಮಾಡಿದ್ದೀನಿ 1 ಎಕರೆ ಒಳಗೆ. ಒಂದು ಎಕರೆ ಒಳಗೆ ನಮಗೆ ಹತ್ತತ್ರ ಒಂದು 56 ಜಾತಿ ಹಣ್ಣು ಹಾಕಿದ್ದೀನಿ. 56 ಐವತ್ತಾರು ಜಾತಿ ಹಣ್ಣು ಎಷ್ಟು ಹಾಕಿದ್ದೀನಿ ಸಸಿ ಇದಾವೆ ಸರ್ ಟೋಟಲ್ ಎಲ್ಲ ಸೇರಿ? ಟೋಟಲ್ ಒಂದು 170 ಗಿಡ ಇದೆ ಸರ್. 170 ಹಣ್ಣಿಂದು. ಹಣ್ಣಿಂದು ಹಣ್ಣಿಂದು ಎಕ್ಸಾಟಿಕ್ ಫ್ರೂಟ್ ಏನಕ್ಕೆ ಮಾಡಿದೆ ಅಂದ್ರೆ ಸರ್, ಒಂದು ಮೇಜರ್ ಆಗಿ ನಾನು ಇದರಲ್ಲಿ ಕಮರ್ಷಿಯಲ್ ಆಗಿ ಯೋಚನೆ ಮಾಡಿಲ್ಲ. ನಾನು ಕಮರ್ಷಿಯಲ್ ಏನಕ್ಕೆ ಯೋಚನೆ ಮಾಡಿಲ್ಲ, ನಮ್ಮ ಖುಷಿಗೆ ಮಾಡ್ಕೊಂಡೆ ಸರ್. ಈಗ ತೋಟ ಅಂದಮೇಲೆ ಒಂದು ಸ್ವಲ್ಪ ನನಗೆ ನನ್ನ ಮೈಂಡ್ ಹೆಂಗಿದೆ ಅಂದರೆ, ತೋಟ ಅಂದರೆ ನನ್ನ ಆಲೋಚನೆಗೆ ತಕ್ಕ ಕಾಡ್ ಥರ ಇರಬೇಕು. ಓಕೆ. ಕಾಡ್ ಥರ ಇರಬೇಕು. ನಾವು ಒಂದು ಸತಿ ಅಡ್ಡಾಡ್ಕೊಂಬಂದ್ರೆ ಯಾವ್ದಾದ್ರು ಒಂದು ಹಣ್ಣು ಬಿಟ್ಟಿರಬೇಕು, ಹಣ್ಣು ತಿನ್ನಬೇಕು ಅನ್ನೋ ಅಂತ ಫೀಲ್ ಬರಬೇಕು. ತೋಟ ಅಂದರೆ ಬರೀ ಅಡಿಕೆ ತೋಟ, ಅಡಿಕೆ ತೋಟದಲ್ಲಿ ಏನೂ ಸಿಗಲ್ಲ ನಿಮಗೆ, ತಿನ್ನೋಕ್ಕೂ ಆಗಲ್ಲ. ಬರಬೇಕು, ಕಮರ್ಷಿಯಲ್ ಮೈಂಡ್ ಇಟ್ಕೊಂಬರ್ಬೇಕು, ಕಮರ್ಷಿಯಲ್ಲಾಗಿ ಯೋಚನೆ ಮಾಡಬೇಕು. ಅದಕ್ಕೆ ಬೆಳೆ ಬಂದಾಗ ಅಡುಗೆ ಕೊಯ್ಲು ಮಾಡ್ಕೋಬೇಕು, ದುಡ್ಡು ಎಣಿಸ್ಕೋಬೇಕು, ಹೋಗ್ಬೇಕು. ಹಣ್ಣಿನ ತೋಟ ಹಂಗಲ್ಲ, ನಿಮ್ಗೆ ಹೊಟ್ಟೆ ಹಸ್ತು ಅಂದರೆ ನಿಮಗೆ ಹೋಗಿ ಹಣ್ಣು ತಿನ್ನಂಗೆ ಇರ್ಬೇಕು ನಮಗೆ. ಆ ಥರ ಮೇಜರಾಗಿ ನಮ್ಮ ಖುಷಿಗೆ ನಮ್ಮ ತಂದೆ ತಂದೆಗೆ ಈ ಥರ ಎಲ್ಲ ಹೇಳ್ಬಿಟ್ಟು ಅವ್ರಿಗೆ ಈ ಥರ ಪ್ರೂವ್ ಮಾಡಿಬಿಟ್ಟು ಪ್ರೊಡಕ್ಟ್ ಮಾಡಿ ಈ ಥರ ಎಕ್ಸಾಟಿಕ್ ಫ್ರೂಟ್ಸಿಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸರ್. ನಾನು ಪ್ಲ್ಯಾನ್ ಮಾಡಿ ತೆಂಗೂ ಹಾಕಿದ್ದೀನಿ, ತೆಂಗು ಒಳಗೆ T2D ಓಕೆ. ಅದು ಮಾಡಿದ್ದೀನಿ. ಆಮೇಲೆ ಇದು ಸ್ವಲ್ಪ ಡಾರ್ಕ್ ವೆರೈಟಿ ಗಿಡ್ಡನ್ ತಳಿನೂ ಹಾಕಿದ್ದೀನಿ, ಜವರಿನೂ ಹಾಕಿದ್ದೀನಿ, ಗಿಡ್ಡನ್ ತಳಿನೂ ಹಾಕಿದ್ದೀನಿ ಸರ್. DJ ಅಂತ ಬರುತ್ತೆ ತಳಿ ಅದು, ಓಕೆ. ಅದು ತೆಂಗು ಹಾಕಿದ್ದೀನಿ ಸರ್. ನಿಮಗೆ ಕಾಣುತ್ತೆ ಅಲ್ಲ, ಆಲ್ಮೋಸ್ಟ್ ಅಲ್ಲಿ ತೋರಿಸ್ರಿ, ಮಾತಾಡೋಣ ಸರ್. ಸರ್, ಇದು ಸೈಜ್ ಏನು ಸೈಜ್ಗೆ ಹಾಕೊಂಡಿದ್ದೀರಿ ಸರ್? ಸ್ಪೇಸಿಂಗು 15-15 ಮಾಡಿದ್ದೀನಿ ಸರ್. 15-15, 15 ಅಡಿ. ಒಂದು ಸಾಲಿಂದ ಸಾಲಿಗೆ 15 ಇದೆ, ಗಿಡದಿಂದ ಗಿಡಕ್ಕೂ 15 ಇದೆ. ಯಾಕೆ ಅಷ್ಟು ಜಾಸ್ತಿ ಆಯ್ತಾ ಅನ್ಸುತ್ತೆ? ಇಲ್ಲ ಸರ್, ಅದೇ ಕಮ್ಮಿ ಸರ್, ಕಡಿಮೆ ಇದೆ. 30-30 ಮಾಡ್ಲಿಕ್ಕೆ ಹೇಳಿದ್ರು. ನಂದು ಹೈ ಡೆನ್ಸಿಟಿಯಾಗಿ ನಾನು ಪ್ರೂನಿಂಗ್ ಮಾಡ್ಕೊಂತ ಇರೋಣ ಅಂತ. ಹೈ ಡೆನ್ಸಿಟಿ ಒಳಗೆ 30-30 ಮಾಡಿದ್ರೆ ನನ್ನ ಗಿಡ ಕಮ್ಮಿ ಬರುತ್ತೆ. ಅಂದರೆ ಗಿಡ ದೊಡ್ಡದಾಗಿ ಬೆಳಿಬೇಕು, ಅದು ವೈಡ್ ಆ್ಯಂಗಲಲ್ಲಿ ಬೆಳಿಬೇಕು. ಯಾಕಂದ್ರೆ ಗಿಡ ಅಂದರೆ ಎಲ್ಲದಕ್ಕೂ ಬಿಸಿಲು ಬರಬೇಕು, ಎಲ್ಲದಕ್ಕೂ ಫೋಟೋ ಸಿಂಥೆಸಿಸ್ ಆಗಬೇಕು. ಅದು 30-30 ಹೇಳಿ ನಾನು 15-15 ಮಾಡ್ಕೊಂಡು ಇವಾಗ 15-15 ನಿಮಗೆ ತೋರಿಸ್ತೀನಲ್ಲ, ನೆಕ್ಸ್ಟ್ ನಾನು 7-7 15 ಮಧ್ಯದಲ್ಲಿ 7:30 ಮಾಡ್ತೀನಿ ಸರ್. ಇವಾಗ ಓಕೆ, 7:30 ಸ್ವಲ್ಪ ಲೆಮ ಇದು ಆರೆಂಜ್ ಹಾಕೋಣ ಅಂತ ಸರ್. ಆರೆಂಜ್ ಅಂತ, ಪರ್ಚೇನ್ ಆರೆಂಜ್ ಅಂತ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ, ನೋಡ್ಬೇಕು. ಸಸಿ ಎಲ್ಲ ಎಲ್ಲಿಂದ ತೊಗೊಂಡ್ಬಂದಿದ್ದೆ ಸರ್? ಈಗ ನಮ್ಮ ತೋಟದಲ್ಲಿ ಇರೋದು ಮ್ಯಾಕ್ಸಿಮಮ್ ಪುತ್ತೂರಿಗೆ ಹೋಗಿದ್ದೆ. ಪುತ್ತೂರು, ರಿಪ್ಪನ್ಪೇಟೆ, ಹಲಸನ್ನ ರಿಪ್ಪನ್ಪೇಟೆನ ತಂದಿದ್ದು. ಆಮೇಲೆ ಶಿವಮೊಗ್ಗದಲ್ಲಿ ವರಶ್ರೀ ನರ್ಸರಿ, ಬೆಂಗಳೂರು, ಮೈಸೂರು, ಒಂದು 4-5 ಕಡೆ ಅಡ್ಡಾಡಿ, ಎಲ್ಲ ಒಂದೇ ಕಡೆ ಸಿಕ್ಕಿಲ್ಲ ಸರ್ ನನಗೆ. ಸತತ ಈ ಗಿಡ ಆಗೋಕ್ಕಿಂತ ಮುಂಚೆ ನಾನು 3 ತಿಂಗಳಿಂದ ಬರೀ ಗಿಡ ಹುಡ್ಕಕ್ಕೆ ಹೋಗಿದ್ದೀನಿ ಸರ್. ಗಿಡ ಹುಡ್ಕಕ್ಕೆ 3 ತಿಂಗಳು ಹೋಗಿದ್ದೀನಿ ಸರ್ ನಾನು. ಗಿಡ ಹುಡ್ಕ ಜನವರಿ, ಫೆಬ್ರವರಿ, ಮಾರ್ಚ್, ಮಾರ್ಚ್ ತನಕ ನಂದು ಇದೇ ಕೆಲಸ ಸರ್. ಒಂದು ವೀಕ್, ಒಂದು ಯಾವ ಸಾಟರ್ಡೆ ಸಂಡೇ ಸಿಕ್ತು ಅಂದ್ರೆ ಎಲ್ಲರೂ ಹೋಗ್ತಿದ್ದೆ ನಾನು. ಹೋಗ್ಬಿಟ್ಟು ಅಲ್ಲಿಂದ ಗಿಡ ಪರ್ಚೇಸ್ ಮಾಡಿ ಕಾರಲ್ಲೇ ತರ್ತಿದ್ವಿ ನಾವು, ಎಲ್ಲ ಒಂದು ಆಟೋ ಗಿಟಾ ಮಾಡ್ಕೊಂಡು ಯಾವ್ದ್ರಲ್ಲೂ ಬಂದಿಲ್ಲ. ಓಕೆ. ಒಂದ್ ಕಡೆ 5 ಗಿಡನೇ ಸಿಕ್ಕಿದೆ, 5 ಗಿಡನೇ ತರಕ್ ಹೋಗ್ತಿದ್ವಿ. ಆಮೇಲೆ ಒಂದು ತಿಂಗಳು ಇಟ್ಕೊಂಡ್ವಿ ಸರ್, ಮಾರ್ಚಿಂದ ಏಪ್ರಿಲ್ ತನಕ ಇಟ್ಕೊಂಡ್ಬಿಟ್ಟು ನಮ್ಮ ಸೀಸನಿಗೆ, ನಮ್ಮ ನಮ್ಮ ವೆದರಿಗೆ ಸೆಟ್ ಆಗಲಿ ಅಂತ ಒಂದು ತಿಂಗಳು ಇಟ್ಬಿಟ್ಟು ಮೇ ಅಲ್ಲಿ ನಾನು ನಾಟಿ ಮಾಡಿದ್ದೆ. ಮೇ ಅಲ್ಲಿ ಗಿಡ ಹಚ್ಚಿದ್ದು. ಇವು ಯಾವುದು ನಮಗೆ ಯಾವುದು ಗಿಡ ಹೋಗಿಲ್ಲ, ಹೋಗಿಲ್ಲ ಈ ವೆದರಿಗೆಲ್ಲ ಸೆಟ್ ಆಗಿದೆ. ಯಾಕಂದರೆ ಎಲ್ಲ ಆಲ್ಮೋಸ್ಟ್ ಆಲ್ ಕೋಸ್ಟಲ್ ರೀಜನಿಂದನೇ ಬಂದಿರೋದು ಸರ್, ಎಲ್ಲ ವೆಸ್ಟರ್ನ್ ಘಾಟ್ಸಿಂದನೇ ಬಂದಿರೋದು. ಎಲ್ಲ ಪುತ್ತೂರು ನಿಮಗೆ ಗೊತ್ತಲ್ಲ, ಗೊತ್ತಿದೆ ಎಂಥ ಕಾಡು, ಸಿಕ್ಕಾಪಟ್ಟೆ ಕಾಡು. ಕಾಡು ಆ ವೆದರಿಂದ ಬಂದ್ಬಿಟ್ಟು ಇಲ್ಲಿ ಸೆಟ್ ಆಗಿದಾವೆ ಎಲ್ಲ. ಯಾವ ಗಿಡನೂ ಹೋಗಿಲ್ಲ, ನಮ್ಮ ಪುಣ್ಯ, ಖುಷಿ ಖುಷಿ. ಆಮೇಲೆ ಆಲ್ಮೋಸ್ಟ್ ಅಲ್ಲಿ ಯಾವುದು ಕೆಮಿಕಲ್ ಹಾಕಿ ನಿಮಗೆ ಗೊತ್ತಿದೆ, ನರ್ಸರಿ ಅಂದರೆ DAP ಇಲ್ದಂಗೆ ಬದುಕಲ್ಲ ಗಿಡಗಳು. ಹೌದು. ಆಲ್ಮೋಸ್ಟ್ ಅಲ್ಲಿ ನಾನೆಲ್ಲ ತಿಪ್ಪೆ ಗೊಬ್ಬರನ ಹಾಕಿ ನಾನು ಬೆಳೆಸಿರೋದು. ಈಗ ರೈತರಿಗೆ ಹೇಳೋದು ಇಷ್ಟೇ, ಯಾರು ಒಬ್ಬರು ಮಾಡ್ತಾರಂದ್ರೆ ಎಲ್ಲರೂ ಮಾಡೋಕ್ಕೋಗ್ಬೇಡ್ರಿ, ಏನಾದ್ರು ಸ್ವಲ್ಪ ವಿಶೇಷವಾಗಿ ಮಾಡಿರಿ ಅಷ್ಟೇ. ಅಡಿಕೆ ಬೆಳೀತಾ ಇದ್ದೀವಿ ಅಂದ ತಕ್ಷಣ
ಈಗ ನೀವು ಈಗ ಅಡಿಕೆ ಅಂದ್ರೆ ಅದು ಅವಾಗ ಲಾಸ್ಟ್ ಒಂದು 2 ಇಯರ್ಸ್ ಬ್ಯಾಕ್ ಒಂದು 64,000 rupees ಆಗಿತ್ತು ಕ್ವಿಂಟಲ್ ಅಲ್ಲಿ. ಈಗ ಅದೇ ರೇಟ್ ಐತೆ ಅನ್ಕೊಂಡು ಹಾಕಿದಾರೆ, ಇವಾಗ ಅಲ್ಲ 56,000 ಬಂದು ನಿಂತ್ಕೊಂಡೈತೆ, ನೆಕ್ಸ್ಟ್ 46, ನೆಕ್ಸ್ಟ್ 36, ನೆಕ್ಸ್ಟ್ 26 ಬಂದ್ರೆ ಕೊಡ್ಬೇಕು. ಯಾಕಂದ್ರೆ ತೋಟ ಆಗಿರುತ್ತಲ್ಲ, ಕಡ್ದು ಬಿಟ್ಟು ಮತ್ತೆ ಬೇರೆ ಮಾಡ್ಲಿಕ್ಕೆ ಬರಲ್ಲ. ಇಂಟರ್ ಕ್ರಾಪ್ ಅಂದ್ರೆ ಅದಕ್ಕೆ ಜೊತೆಗೆ ಆಲ್ಟರ್ನೇಟಿವ್ ಆಗಿ ಇದು ಮಾಡ್ಕೊ, ಮೆಣಸು ಬೆಳಿಬೇಕು ಅಡಿಕೆ ಜೊತೆಗೆ. ಮೆಣಸು ಹಾಕಬೇಕು, ಜಾಯ್ಕಾಯಿ ಹಾಕಬೇಕು, ಲವಂಗ ಹಾಕಬೇಕು, ಏಲಕ್ಕಿ ಹಾಕಬೇಕು. ಈಗ ಅಡಿಕೆ ಅಂದ್ರೆ ಫುಲ್ ಖಾಲಿ ಇರಲಿ, ಮಧ್ಯ ಜಾಗ ಟ್ರ್ಯಾಕ್ಟರ್ ಅಡ್ಡಕ್ಕೆ ಬಿಟ್ಕೊಳ್ಳಿ ಅಂತ ಮಾಡ್ಕೊಂಡಿರ್ತಾರೆ ಸರ್. ಈಗ ಹೊಲ ಜಾಸ್ತಿ ಉಳುಮೆ ಮಾಡ್ತಾರೆ, ಹೊಲ ಜಾಸ್ತಿ ಉಳುಮೆ ಮಾಡಿಸ್ತಿದೀವಿ ಅಂದ್ರೆ ಹೊಲನ ಹಾಳು ಮಾಡ್ತಿದೀವಿ ಅಂತ ಅರ್ಥ. ಯಾರು ಗೇಮೆ ಮಾಡ್ತಾರೋ ಅವರು ಹಾಳಾದಂಗೆ ಹೊಲ ಹಾಳು ಮಾಡ್ಕೋತಾರೆ ಅಂತ. ನಿಮ್ಗೆ ಕಾಣಿಸುತ್ತೆ ಎಲ್ಲರೂ ನಮ್ದು ಹೊಲ ಉಳುಮೆ ಮಾಡಿರೋದು ನೋಡಿ, ಜಸ್ಟ್ ರೋಟರ್ ವಿಟರ್ ಓಡಿಸ್ತೀನಿ ಅಷ್ಟೇ ಸರ್, ಮಲ್ಚಿಂಗ್ ಮಾಡ್ಸಕ್ಕೆ. ನಾವು ಹೊಲ ಗೆಬ್ರಲ್ಲ ನಾನು. ಈಗ ಒಳಗಡೆ ಎಲ್ಲ ಬೇರ್ಗಳು, ಈಗೆಲ್ಲ ಕಳೆ ಬೇರ್ಗಳೆಲ್ಲ ಸ್ವಲ್ಪ ಅದು ಕೆಲಸ ಮಾಡ್ತಿರ್ತಾರೆ ಸರ್, ನಮ್ಮ ಬೇರೆ ಗಿಡಗಳಿಗೆಲ್ಲ ಇಂಪ್ರೂವ್ ಮಾಡಲಿಕ್ಕೆ, ಎಲ್ಲ ಫೋಟೋಸಿಂಥಸಿಸ್ ಎಲ್ಲ ಇಂಪ್ರೂವ್ ಮಾಡಲಿಕ್ಕೆ ಬೇರೆ ಬೇರ್ಗಳು ಕೆಲಸ ಮಾಡ್ತಿರ್ತವೆ. ಈಗ ರೈತರು ಅದು ಅರ್ಥ ಮಾಡ್ಕಲ್ಲ, ನಮಗೇನು ಹೊಲ ಸ್ವಚ್ಛ ಇರಬೇಕು, ಕ್ಲೀನ್ ಇರೋದು ಅಷ್ಟೇ ನೋಡ್ತಾರೆ. ಈಗ ನೀ ನಾನು ಹೇಳ್ತೀನಿ, ನಾನು ಸ್ವಚ್ಛ ಐತೆ ನಮ್ದು ಹೊಲ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಹೊಲ ಎಷ್ಟು ಕಳೆ ಇರುತ್ತೋ ಅಷ್ಟು ನಿಮ್ದು ಹೊಲ ಚೆನ್ನಾಗಿದೆ ಅಂತ ಅರ್ಥ. ನೀವು ನೆಕ್ಸ್ಟ್ ಯಾವುದೇ ವಿಡಿಯೋದಲ್ಲಿ ತೋರಿಸ್ರಿ, ನೆಕ್ಸ್ಟ್ ಹೊಲ ಚೆನ್ನಾಗಿರೋದಂತೂ ತೋರ್ಸಕ್ಕೆ ಹೋಗ್ಬೇಡ್ರಿ. ನೀವು ಕಾಡು, ನೀವು ಸಿರ್ಸಿ ಒಳಗೆ ಗಣೇಶ್ ಭಟ್ ಅಂತ ಒಬ್ಬ ಯಾರು ಇದ್ದಾರೆ, ಅವ್ರ ತೋಟ ನೋಡ್ರಿ, ಗೊತ್ತಾಗುತ್ತೆ. ಎಲ್ಲಿ ಕಳೆ ಇರುತ್ತೋ ಅಲ್ಲಿ ಸ್ವಲ್ಪ ಮಣ್ಣು ತೆಗೆದ್ಬಿಟ್ಟು ನೋಡ್ರಿ, ಎರೆಹುಳ ಸಿಗ್ತಾವೆ ಸರ್ ನಿಮಗೆ ಹೊಲದಲ್ಲಿ. ಕಳೆ ಇರಬೇಕು, ಕಳೆ ಇರ್ಬೇಕು, ಕಳೆ ಇದ್ರೆ ನಿಮ್ಗೆ ಹೊಲ ಚೆನ್ನಾಗಿದೆ ಅಂತ. ಕಳೆ ಇದ್ರೆ ಹೇಳಿದ್ರಲ್ಲ ಇದು ಮಾತು, ಕಳೆ ಇದ್ರೆ ಕಳೆ ಅದು. ಬಟ್ ಈಗ ನಿಮ್ಗೆ ಏನಾದ್ರು ಶೀಲ್ಡ್ ಬರ್ತಾ ಇದೆಯಾ ಸರ್ ಇದರಿಂದ? ಇವಾಗ ಇನ್ನೂ ಶುರು ಆಗಿಲ್ಲ ಸರ್, ಒಂದು ಅಲ್ಲೊಂದು ಇಲ್ಲೊಂದು ಗಿಡಗಳು ನಿಮ್ಗೆ ಫ್ಲವರಿಂಗ್ ಕಾಣಿಸ್ತವೆ. ನಮ್ದು ಬೀಟ್ರೂಟ್ ಪೇರ್ಲೆ ಅಂತ ಇದೆ, ಬೀಟ್ರೂಟ್ ಪೇರ್ಲೆ ಅಂತ ಇದೆ, ಅದು ಒಂದು ಫ್ಲವರಿಂಗ್ ಆಗಿದೆ. ಆಮೇಲೆ ನಿಮ್ಗೆ ಕಾಣುತ್ತೆ ಸರ್ ಆಲ್ಮೋಸ್ಟ್ ಅಲ್ಲಿ ಅಲ್ಲೊಂದು ಇಲ್ಲೊಂದು ಸ್ಟಾರ್ ಫ್ರೂಟ್ ಅಲ್ಲಿ ಫ್ಲವರಿಂಗ್ ಆಗಿದೆ. ಓಕೆ, ಇದು ನೋಡಿರಿ ಸರ್, ಇದು ಬೀಟ್ರೂಟ್ ಪೇರ್ಲೆ ಅಂತಾರೆ, ತೈವಾನ್ ಬೀಟ್ರೂಟ್, ತೈವಾನ್ ಪಿಂಕ್ ಅಂತ ಅಂತಾರೆ. ನನಗೆ ಹೆಸರು ಗೊತ್ತಿಲ್ಲ, ಮ್ಯಾಕ್ಸಿಮಮ್ ಆಗಿ ಬೀಟ್ರೂಟ್ ಕಲರ್ ಇರುತ್ತೆ, ಒಳಗೂ ಬೀಟ್ರೂಟ್ ಕಲರ್ ಇರುತ್ತೆ. ಈಗ ಏನು ಕಲರ್ ಇದೆ ಇದೇ ಹಣ್ಣಾಗುತ್ತೆ, ಒಳಗೂ ಪಿಂಕ್ ಇರುತ್ತೆ, ಡಾರ್ಕ್ ಪಿಂಕ್ ಇರುತ್ತೆ, ಡಾರ್ಕ್ ಪಿಂಕ್. ಹಾಂ, ಸ್ಟ್ರಾಬೆರಿ ಫ್ಲೇವರ್ ಇರುತ್ತೆ ಸರ್ ಮ್ಯಾಕ್ಸಿಮಮ್. ತಿಂದಿದ್ದೀವಿ ಲಾಸ್ಟ್ ಟೈಮ್ ಒಂದು ಬಿಟ್ಟಿತ್ತು, ನೋಡೋಣ ಅಂತ. ಕಿತ್ತು ಹಾಕ್ಬೇಕು ಇದು ಯೂಶ್ವಲಿ, ಯಾಕಂದ್ರೆ ಗಿಡ ಸ್ಟ್ರೆಂತ್ ತಗೊಳ್ಳೋ ತನಕ ನಾವು ಹೂವು ಆಗಲಿ ಹಣ್ಣು ಬಿಡಬಾರ್ದು, ನಾವು ಇನ್ನೂ ದೊಡ್ಡದಾಗಬೇಕು ಇದು. ನಾವು ಜಸ್ಟ್ ಒಂದು ಟೇಸ್ಟ್ ನೋಡೋಣ ಅಂತ ಒಂದು ಹಣ್ಣು ಬಿಟ್ಕೊಂಡಿದ್ದೆ, ಚೆನ್ನಾಗಿತ್ತು, ಅದು ಭಾಳ ಚೆನ್ನಾಗಿತ್ತು, ಭಾಳ ರುಚಿ ಇತ್ತು. ಬಟ್ ಇದೆಲ್ಲ ತಗೊಂಬಂದಿರೋದಿಲ್ಲಿಂದ ಸರ್? ಇದು ನಾನು ಇದು ಶಿವಮೊಗ್ಗ ಸರ್, ಇದು ಶಿವಮೊಗ್ಗ. ಓಕೆ, ಗಾಜನೂರು, ಗಾಜನೂರಿಂದ. ಬಟ್ ಇದು ಇದೆಲ್ಲ ಯಾವ ಥರ ಬರುತ್ತೆ ಸರ್ ಇದು? ಇದನ್ನ ನಾನು ಜಸ್ಟ್ ಒಂದೇ, ನೀವು ಅಬ್ಸರ್ವ್ ಮಾಡಿ ನೋಡಿರಿ, ನಮ್ಮ ತೋಟ ತೋರಿಸಿ, ಒಂದೇ ಗಿಡ ಹಾಕಿದ್ದೀನಿ, ಒಂದೇ ಗಿಡ ಹಾಕಿದ್ದೀನಿ. ಏನಕ್ಕೆ ಅಂದರೆ ಇನ್ನು ಮಾರ್ಕೆಟಿಗೆ ಬಂದಿಲ್ಲ, ರೈತರು ಇದನ್ನೇ ಸಮಯ ಮೇನ್ ಬೆಳೆಯಾಗಿ ತಗೋಬಾರ್ದಿದ್ನ. ಓಹ್, ಇವೆಲ್ಲ ಜನ ತಗೊಳ್ಳಲ್ಲ ಸರ್, ಇವು ಕರಗಿರೋದು ಯಾವ ತಗೋತಾರೆ ನೋಡೋಕಷ್ಟೇ. ನಮಗೂ ನಿಮಗೂ ಗೊತ್ತೈತೆ, ಅದ್ರ ಬಗ್ಗೆ ಗೊತ್ತೈತೆ, ತಿಂತೀವಿ. ಗೊತ್ತಿಲ್ಲದವ್ರು ಹಿಂಗೆ ಇನ್ನೂ ಅದು ಅಕ್ಸೆಪ್ಟ್ ಮಾಡೋಕೆ ಇನ್ನೂ ಭಾಳ ವರ್ಷ ಬೇಕು. ಅದನ್ನು ಜಸ್ಟ್ ಇವನ್ನೆಲ್ಲ ಒಂದೊಂದು ಇಟ್ಕೋಬೇಕು ತೋಟದಲ್ಲಿ ಸುಮ್ಮನೆ ಜಸ್ಟ್. ಈಗ ನೋಡಿ ನೀವು ಹೇಳ್ದಲ್ಲ ಚೆನ್ನಾಗಿರುತ್ತೆ ಅಷ್ಟೇ. ಎಕ್ಸಾಟಿಕ್ ಫ್ರೂಟ್ಸ್ ಅಂದ್ರೆ ನಿಮಗೆ ಸದ್ಯ ಸಿಗೋದಂದ್ರೆ, ನಿಮಗೆ ಎಕ್ಸಾಟಿಕ್ ಫ್ರೂಟ್ಸ್ ಅಂತ ತಲೆಗೆ ಬಂದ ತಕ್ಷಣ ಡ್ರ್ಯಾಗನ್ ಫ್ರೂಟ್ ಅದು ಒಂದೇ ಅಲ್ಲ, ನಿಮ್ ತಲೆಗೆ ಎಲ್ರಿಗೂ ಬರೋದು ಡ್ರ್ಯಾಗನ್ ಫ್ರೂಟ್ ಬಿಟ್ಟು ಯಾವುದು ಬರಲ್ಲ. ಅದು ಬಿಟ್ಟರೆ ಬಟರ್ ಫ್ರೂಟ್, ಬಟರ್ ಫ್ರೂಟ್ ಒಳ್ಳೆ ರೇಟ್ ಇದೆ ಇವಾಗ, 400 rupees kg ಇದೆ. ಅದು ನಮ್ದು ಒಳ್ಳೆ ಶೈನಿ ಗ್ರೀನ್ ಅಂತ ಒಂದು ಒಳ್ಳೆ ತಳಿ ತಂದು ಹಾಕಿದ್ದೀನಿ ಸರ್, ಶಿವಮೊಗ್ಗದಿಂದ ತಂದಿದ್ದೀನಿ. ಶಿವಮೊಗ್ಗ ವರಶ್ರೀ ನರ್ಸರಿ ಗಾಜನೂರ್ ಹತ್ರ ಇದೆ ಶೈನಿ ಗ್ರೀನ್ ಅಂತ ನಮ್ದು ತಳಿ. ಮತ್ತೆ ಇನ್ನೊಂದು ಮೆಕ್ಸಿಕನ್ ಆ್ಯಶ್ ಅಂತ ಒಂದು ಹಾಕಿದ್ದೀನಿ, ಅದು ಕೀಪಿಂಗ್ ಕ್ವಾಲಿಟಿ ಜಾಸ್ತಿ, ಫಾರಿನಿಂದ ತರಿಸಿರೋದು. ಅದು ಒಂದು ಸ್ವಲ್ಪ ಕಾಸ್ಟ್ಲಿ ಗಿಡ ಸರ್, ಸಣ್ಣ ಗಿಡ, ನೋಡಕ್ಕೆ ಚೆನ್ನಾಗಿಲ್ಲ, ಸ್ವಲ್ಪ ಕಾಸ್ಟ್ಲಿ ಗಿಡ. ಅದನ್ನ ನಾನು ಅಷ್ಟೇ ಹೇಳೋದು ಸರ್ ರೈತರಿಗೆ, ಏನು ಹೇಳೋದು, ಮೆಕ್ಸಿಕನ್ ಆ್ಯಶು ಕೀಪಿಂಗ್ ಕ್ವಾಲಿಟಿ ಜಾಸ್ತಿ, ಇವತ್ತು ಹರಿದಿಟ್ಟರು ಯಾವ ಹುಳನೂ ತಿನ್ನಲ್ಲ, ಅದಕ್ಕೆ ಸ್ವಲ್ಪ ವಿಷ ಅದು ಹುಳಕ್ಕೆ, ನಮಗಲ್ಲ ಹುಳಕ್ಕೆ ವಿಷ. ಯಾವ ಹುಳನೂ ಊಜಿ ಆಡಲ್ಲ, ಏನು ಮಾಡಲ್ಲ, ಮಿಲಿ ಬಗ್ಸು ಯಾವುದು ಬರಲ್ಲ. ರೈತರು ಮ್ಯಾಕ್ಸಿಮಮ್ ಅದನ್ನೇ ಮಾಡಿದ್ರೆ ಹಾಳಾಗೋಗ್ತಾರೆ ಸರ್. ಅದನ್ನು ಒಂದು 10 ಗಿಡ ಹಾಕಬೇಕು ತೋಟದಲ್ಲಿ, ಎಲ್ಲದು ಅದನ್ನೇ ಮೆಕ್ಸಿಕನ್ ಆ್ಯಶ್ ಮಾಡ್ತೀನಿ ಅಂದರೆ ಜನ ಅಕ್ಸೆಪ್ಟ್ ಮಾಡಲ್ಲ. ಈಗ ನೀವೊಂದು ಜ್ಯೂಸ್ ಸ್ಟಾಲಿಗೆ ಹೋಗಿರ್ತೀವಿ, ಶೈನಿ ಗ್ರೀನ್ ಸ್ವಲ್ಪ ಒಳ್ಳೆ ಶೈನಿಂಗ್ ಇರುತ್ತೆ ಸರ್, ಅದು ಹೌದು, ಅದೇ ಬೇರೆ ತಳಿ ಸರ್. ಅದರಲ್ಲಿ ಬಟರ್ ಫ್ರೂಟಲ್ಲಿ ಮೆಕ್ಸಿಕನ್ ಆ್ಯಶ್ ಹಂಗಿರಲ್ಲ, ರಫ್ ಸರ್ಫೇಸ್ ಇರುತ್ತೆ, ಗಜನಿಂಬೆ ಬರುತ್ತಲ್ಲ, ಗಜನಿಂಬೆ ಸರ್ಫೇಸ್ ಇರಲ್ಲ, ಹೊರಟು ಹೊರಟು ಇರುತ್ತಲ್ಲ, ಆ ಥರ ಇರುತ್ತೆ. ಓಕೆ, ಆಮೇಲೆ ಸ್ವಲ್ಪ ಹಣ್ಣು ಕಮ್ಮಿ, ಅದರಲ್ಲಿ ಬೀಜ ಸ್ವಲ್ಪ ದಪ್ಪ ಇರುತ್ತೆ, ಹಣ್ಣು ಕಮ್ಮಿ, ಕೀಪಿಂಗ್ ಕ್ವಾಲಿಟಿ ಜಾಸ್ತಿ. ನೀವು 6 ತಿಂಗಳ ತನಕ ನೀವು ಫ್ರಿಜ್ಜಲ್ಲಿ ಇಟ್ಟರು ನಿಮಗೇನು ಹುಳ ಆಡಲ್ಲ. ಹೌದಾ ಸರ್? 6 ತಿಂಗಳು ನಾನು ನೋಡಿದ್ದೀನಿ, ಅದು ಎಲ್ಲ ನೀವು ಎಲ್ಲ ಪ್ರಿಸರ್ವೇಟಿವ್ ಹಾಕಿ ಒಂದು ಸ್ವಲ್ಪ ಇಟ್ಟರೆ ನೀವೇನು, ನಿಮಗೆ ಅದು ಧೋಕಾ ಇಲ್ಲ. ಎಲ್ಲಿಂದ ತೊಗೊಂಬಂದಿದ್ದು ಸರ್ ಅದು? ಅದು ನಾನು ಪುತ್ತೂರು ಸರ್, ಪುತ್ತೂರು, ಪುತ್ತೂರು, ಪುತ್ತೂರು. ನಾನು ತಂದಿದ್ದೀನಿ ಅಲ್ಲಿ, ನಾವು ಹೆಸರು ಹೇಳಕ್ಕೆ ಹೋಗಲ್ಲ ಸ್ವಲ್ಪ, ಅದು ಸ್ಕ್ಯಾಮ್ ಆಗಿದೆ ಸರ್. ಇವಾಗ ಎಕ್ಸಾಟಿಕ್ ಫ್ರೂಟ್ಸ್ ಅಂದ್ರೆ ಅದೊಂದು ಬ್ಯಾಚ್ ರೆಡಿ ಆಗಿಬಿಟ್ಟಿದೆ ಸರ್, ಎಕ್ಸಾಟಿಕ್ ಫ್ರೂಟ್ಸ್ ಅಂತ. ತುಮಕೂರು ಹತ್ರ ಒಬ್ರು ಇದ್ದಾರೆ, ಆಮೇಲೆ ಪುತ್ತೂರಲ್ಲಿ ಒಬ್ರು ಇದ್ದಾರೆ, ಅವ್ರ ಹೆಸರು ಹೇಳಕ್ಕೆ ಹೋಗಲ್ಲ. ಹಂಗಂತ ಬೇರೆಯವ್ರದ್ದು ಹೆಸರು ಹೇಳ್ಬೇಕು, ಜಾಕ್ ಅನಿಲ್ ಅಂತಿದೆ, ಅವ್ರು ಭಾಳ ಒಳ್ಳೆ ನಿಮಗೆ ಇದು ಕೊಡ್ತಾರೆ, ಹಲಸು ಕೊಡ್ತಾರೆ. ಅಲ್ಲೂ ತಂದಿನಿ ಹಲಸಿನ ಗಿಡ. ಬೇರೆ ಗಿಡಗಳು ಸ್ವಲ್ಪ ಎಲ್ಲ ಅದು ಹೇಳ್ದಲ್ಲ, ಮೋಸ ಮಾಡ್ತಾರೆ ಸರ್.
ಮೋಸ ಮಾಡ್ತಾರೆ ಗೊತ್ತಿಲ್ದವ್ರಿಗೆ. ಅದು ಒಂದು ಟ್ರೆಂಡ್ ಆಗಿದೆ. ಅವರು ತೋಟ ಮಾಡಿದ್ದಾರೆ. ತೋಟ ಮಾಡಿರೋ ಉದ್ದೇಶ ಅಂದ್ರೆ ನರ್ಸರಿ ಮಾಡ್ಬೇಕು ಅನ್ನೋ ತೋಟ ಮಾಡಿರೋ. ನಾನು ಹಂಗ್ ಮಾಡಿಲ್ಲ, ನರ್ಸರಿ ಮಾಡೋ ಪ್ಲಾನ್ ಇಲ್ಲ ನಂದು, ನಾನು ಖುಷಿಗೆ ಮಾಡ್ಕೊಂಡಿದ್ದೀನಿ, ಕಾಡ್ ತರ ಆಗ್ಬೇಕು ನನಗೆ ಅಂತ. ಅವ್ರ ಏನ್ ಮೇನ್ ಇಂಟೆನ್ಷನ್, ಕಸಿ ಗಿಡ ಸರ್, ಗ್ರಾಫ್ಟೆಡ್ ಮಾಡ್ಬಿಟ್ಟು ಅವ್ರ ತೋಟ ಅವ್ರ ರೆಂಬೆಗಳಿಗೆ ಗ್ರಾಫ್ಟ್ ಕಟ್ಬಿಟ್ಟು ಹೇರ್ ಲೇಯರಿಂಗ್ ಅಂತ ಮಾಡ್ಬಿಟ್ಟು ಗ್ರಾಫ್ಟ್ ಮಾಡಿ ಕೊಡ್ತಾರೆ ಸರ್. ಅವ್ರ ಮೇನ್ ಇಂಟೆನ್ಷನ್ನು ಸಸಿ ಮಾರಾಟ ಅಷ್ಟೇ. ಅದರಿಂದ ಏನು ಲಾಭ ಬರ್ತಿದೆ ಅಂದ್ರೆ ರೈತರಿಗೆ ಡೈವರ್ಟ್ ಮಾಡ್ತಾರೆ, ನಿಮಗೆ 200 ರೂಪಾಯಿ ಕೆ ಜಿ ಇದು ವಾಟರ್ ಆ್ಯಪಲ್ ಇದೆ, ಯಾರು ತಗೋತಾರೆ ಇಲ್ಲಿ ನಮ್ಮ ಕೊಪ್ಪಳ ಭಾಗದಲ್ಲಿ, ನಿಮ್ಮ ಕೊಪ್ಪಳ ಭಾಗದಲ್ಲಿ ಗದಗಲ್ಲಿ ವಾಟರ್ ಆ್ಯಪಲ್ ಅಂದರೆ ನೋಡೇ ಇಲ್ಲ. ತಗೊಂಡೋಗಿ ಮಾರ್ಕೆಟಲ್ಲಿ ಇಟ್ಟರು ನೋಡ್ತಾರೆ, ಮುಂದೋಗ್ತಾರೆ, ಅದ್ರ ಬಗ್ಗೆ ಯಾರು ಕ್ವಶನ್ ಮಾಡಲ್ಲ. ಹೌದು, ಹಿಂಗಾಗುತ್ತೆ. ಅದಕ್ಕೆ ಇವಾಗ ನಾವು ಇವ್ರದ್ದು ಟ್ರೆಂಡ್ ಆಗಿದೆ, ಇವಾಗ ಹೇಳ್ದಲ್ಲ ಇವ್ರದ್ದೊಂದು ಬ್ಯಾಚ್ ಎಕ್ಸಾಟಿಕ್ ಫ್ರೂಟ್ಸಿಂದ ಒಂದು ಟ್ರೆಂಡ್ ಆಗಿದೆ. ಸ್ವಲ್ಪ ಹುಷಾರಿಂದ ಕೈ ಹಿಡಿರಿ, ಯಾವುದೇ ಆದರೂ ಮೇಜರಾಗಿ ಮಾಡಕ್ಕೆ ಹೋಗ್ಬಿಡ್ರಿ. ಎಕ್ಸಾಟಿಕ್ ಫ್ರೂಟ್ಸ್ ಒಳಗೆ ಮಾವು ಸಕ್ಸೀಡ್ ಆಗ್ಬೋದು. ಮಾವಲ್ಲೇ ಒಳ್ಳೆ ತಳಿ ತಗೊಳ್ರಿ, ಮಲ್ಲಿಕಾ ತಗೊಳ್ರಿ, ಆಲ್ಫಾನ್ಸ ತಗೊಳ್ರಿ, ಯಾವತ್ತು ರಂಗ್ಪುರಿ ತಗೊಳ್ರಿ, ಆ ಥರ ನೋಡ್ರಿ. ನಾನು ಇದು ಎಲ್ಲ ಹಾಕಿದ್ದೀನಿ ಸರ್, ಯಾವುದದು ಮೋಸಂಬಿ ಎಲ್ಲ ಹಾಕಿದ್ದೀನಿ, ತೋರಿಸ್ರಿ ನೋಡಿ ಸರ್. ಇದು ಬನಾರಸ್ ನೆಲ್ಲಿ ಅಂತ ರೆಡ್ ಬರುತ್ತೆ, ಬೆಟ್ಟದ ನೆಲ್ಲಿ ದಪ್ಪ ನೆಲ್ಲಿನೇ ರೆಡ್ ಬರುತ್ತೆ. ನಾನು ಎಲ್ಲೂ ನೋಡಿಲ್ಲ, ಅಲ್ಲಿ ತೋಟದಲ್ಲಿ ಒಂದು ನೋಡಿದ್ದೆ ಸರ್ ನಾನು. ಇದು ಅದೇ ಪುತ್ತೂರಲ್ಲಿ ತೊಗೊಂಡಿದ್ದೆ, ನಾನು ಪುತ್ತೂರಲ್ಲಿ ನೋಡಿದ್ದೆ. ರೆಡ್ ಬರುತ್ತೆ, ಹೆಲ್ತ್ ಬೆನಿಫಿಟ್ಸ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಾವು ಇನ್ನೂ ನೋಡ್ಬೇಕು, ಹೀಲ್ಡ್ ಬಂದ ಮೇಲೆ ನಿಮಗೆ ಇನ್ನೊಮ್ಮೆ ಕರೆದು ತೋರಿಸ್ತೀನಿ ನಾನು. 3 ವರ್ಷಕ್ಕೆ ಬರುತ್ತೆ ಅಂತ ಹೇಳಿದರೆ, ಇದು ಗಿಡ 1 ವರ್ಷ, ನಾನು ಹಾಕಿ 1 ವರ್ಷ, ಅಲ್ಲಿಗೆ 2 ವರ್ಷ, ನೆಕ್ಸ್ಟ್ ಇಯರ್ ಬಂದರೆ ನಿಮಗೆ ಕರೆಸ್ತೀನಿ. ಅಂದರೆ ಇದು ರೆಡ್ ಕಲರ್? ಹಾಂ, ರೆಡ್ ನಲ್ಲಿ. ಗ್ರೀನ್ ನಲ್ಲಿನೂ ಆ ಕಡೆ ಹಾಕಿದ್ದೀನಿ ಸರ್, ಗ್ರೀನ್ ನಲ್ಲಿ ಆಲ್ಮೋಸ್ಟ್ ಅಲ್ಲಿ ನೋಡಿರ್ತೀರಿ. ನಾನು ಇದನ್ನ ಮೇಜರ್ ಆಗಿ ಇಟ್ಕೊಂಡಿಲ್ಲ, ನಾನು ಜಸ್ಟ್ ಏನು ಮನೆ ಪರ್ಪಸ್ಗೆ ಇರಲಿ ಅಂತ. ನಾವು ತಿಂದು ಗೆಸ್ಟ್ ಯಾರು ನಮ್ಮ ತೋಟ ನೋಡಕ್ಕೆ ಬಂದರೆ ಅವ್ರಿಗೆ ಕೊಟ್ಟು ಕಳ್ಸೋಣ, ಅದು ಉಳಿದ್ರೆ ಬೇಕಾದ್ರೆ ಮಾರಾಟಕ್ಕೆ ಕೊಡೋದು ಅಂತ ನಮ್ಮ ಪ್ಲಾನ್. ಮೇಜರ್ ಆಗಿ ಅದೇ ಹೇಳಿದ್ನಲ್ಲ, ನಾನು ಬಟರ್ಫ್ರೂಟು, ಮ್ಯಾಂಗೋ ಒಳಗೆ ಮಲ್ಲಿಕಾ, ಆಲ್ಫೆನ್ಸು, ಹಲ್ಸು, ಒಂದು 12-15 ಜಾತಿ ಹಲ್ಸ್ ಇದೆ. ಹಾಂ, ಬಾರ್ಡ್ರಲ್ಲೆಲ್ಲ ಹಲ್ಸ್ ಹಾಕಿದ್ದೀನಿ ಸರ್, ನಿಮಗೆ ಅಲ್ಲಿ ಕಾಣುತ್ತೆ. ಹಲ್ಸು ಒಂದು 12 ಗಿಡ ಇದ್ದಾವೆ, 12 ಜಾತಿ ಸಪ್ರೇಟ್, ಎಲ್ಲವೂ 12 ಜಾತಿ ಬೇರೆ ಬೇರೆನೇ ಇದಾವೆ ಸರ್, ಎಲ್ಲ ಒಂದೇ ಥರ ಹಾಕಿಲ್ಲ, ಯಾವುದು ಏನು ಹೋಗಿಲ್ಲ ನನ್ನ ಪುಣ್ಯಕ್ಕೆ. ಇದು J33 ಸರ್, ಇದು ಪುತ್ತೂರು, ಪುತ್ತೂರಲ್ಲಿ ತಂದಿದ್ದು. ಈಗ ನಾನು 12 ತಳಿ ಇದೆ, ಮಧುಚಂದ್ರ ಅಂತಿದೆ, ಆಮೇಲೆ ಚಂದ್ರ ಹಲ್ಸ್ ಇದೆ, ಆಮೇಲೆ ಗಮ್ಲೆಸ್ ಜಾಕ್ ಇದೆ, ಇದು ವಿಯೆಟ್ನಾಂ ಸೂಪರ್ ಅರ್ಲಿ ಅದಿದೆ, 12 ತಳಿ ಇದ್ದಾವೆ, 12 ಸಸಿ ಅಷ್ಟೇ. ಎಲ್ಲವೂ ಒಂದೇ ಥರದ್ದು, ಒಂದು 5 ಸಸಿ ತಂದಿಲ್ಲ ನಾನು. ಇದು ದೊಡ್ಡ ಸರ್ J33, ಇದು ಪುತ್ತೂರಲ್ಲಿ ಭಾಳ ಚೆನ್ನಾಗಿ ಬಂದಿದೆ, ಒಳ್ಳೆ ಸ್ವೀಟ್ ಇದೆ, ತಿಂದ್ಬಿಟ್ಟು ತಂದಿರೋದು ಇದು, ತೋರಿಸ್ಬಿಟ್ಟು ಟೇಸ್ಟ್ ಕೊಟ್ಬಿಟ್ಟು ಆಮೇಲೆ ಗಿಡ ಕೊಟ್ಟಿದ್ದಾರೆ.